ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರು ಆಯುಷು ಆರೋಗ್ಯ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೋತೀನಿ. ನೀವು ಸೇಮ್ ನನಗೂ ಬ್ಲೆಸ್ ಮಾಡ್ರಿ. ಬರೀ ಇವತ್ತಿನ ರೊಟೀನ ಮತ್ತು ಇವತ್ತಿನ ಅಡುಗೆ ಪೂಜೆ ಲಾಗ್ ಯಾವೆಲ್ಲ ಹೆಂಗೆಲ್ಲ ಮಾಡ್ತೀನಿ ಮತ್ತು ಅದರಲ್ಲಿ ಎಷ್ಟೆಲ್ಲ ಸರಿ ತಪ್ಪುಗಳು ಆಕ್ಕವು ಅಂತೇಳಿ ದಯವಿಟ್ಟು ನೀವು ತಿಳಿಸ್ಕೊಡ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟೈಮ್ 3 ಗಂಟೆ ಆಯ್ತು, ನಾನು 2 ಗಂಟೆಗೇನೋ ಎದ್ದೇನೆ. ಇಲ್ಲೇ ನಮ್ಮ ಮನೆಯವ್ರಿಗೂ ಜಾಗಕ್ಕೆ ನೀರು ಕಾಸಾಕಿಟ್ಟೇನೆ. ಈಗ ಏನು ಮಾಡ್ತೇನೆ ಅಂದ್ರೆ ಮೊದಲು ಬಡ ಬಡ ಅನ್ನ ಮಾಡ್ಕೋತೀನಿ. ಒಲೆ ಮ್ಯಾಗ ಅನ್ನಕ್ಕಿಡ್ತೇನೆ, ಗ್ಯಾಸಿನ ಮ್ಯಾಗ ಉಸುಳಿ ಮತ್ತು ಕೋಸಂಬರಿ ಹೆಂಗೆ ಮಾಡಿದ್ರೆ ಕೋಸಂಬರಿ ಇಷ್ಟೆಲ್ಲ ಮಾಡ್ಕೋತೀನಿ. ಮಾಡ್ಕೊಂಡ ಅಡುಗೆ ಮಾಡ್ಕೊಂಡನ ನಾನು ನಿಮ್ಮ ಜೊತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೇನೆ. ಪುಳಿಯೋಗರೆ ಮತ್ತು ಲೆಮನ್ ರೈಸ್ ಮಾಡೋಕೆ ನಾನು ಇದ್ರ ಅಕ್ಕಿ ಬಳಸಾಕತ್ತೀನಿ, ಜೀರಾ ಅಕ್ಕಿ. ಫ್ರೆಂಡ್ಸ್ ನಾನು ಟೈಮ್ ತೋರ್ಸಾಗದೆ ನೋಡಿರಿ, ಎದ್ಕೊಳ್ಳೇನ ಅದ ವಿಡಿಯೋ ಕ್ಲಿಪ್ಪಿಂಗ್ನ ತೆಗೆದಿದ್ದು. ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಾರ, ಅವ್ರ ರಾತ್ರಿ ಮಲ್ಕೊಳ್ಳೋದನ್ನ 12 ಗಂಟೆಗೆ ಮಲ್ಕೊಂಡಾರೇನೋ. ಕಾರ್ ತಿನ್ನೇ ಸಂತಿ ಹೋಗಿದ್ದಿಲ್ಲ, ಕಾರ್ ಎಲ್ಲ ತೊಳೋದು ಮತ್ತು ಕುಡಿಯೋಕೆ ನೀರು ಇದ್ದಿರಲಿಲ್ಲ. ರಾತ್ರಿ 10 ಗಂಟೆಗೆ ಬರ್ತಾವೆ, ಈಗ 4 ಗಂಟೆಗಂದು ಕರೆಂಟ್ ಹೋಗ್ಬಿಡ್ತಾವೆ. ಈ ಕಟ್ಟ ಪೂಜೆ ಮಾಡೋ ಮುಂದೆ ಕರೆಂಟ್ ಇಲ್ದಂಗಕ್ಕೈತಿ, ಏನು ಮಾಡೋಕ್ಕಾಗಿಲ್ಲಲ್ಲ. ಮತ್ತು ಹೆಂಗೆ ಬರ್ತೈತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲ ರಾತ್ರಿ ಕಡ್ಲಿ ಕಾಳ ನೆನೆಯಿಟ್ಟೇನಿ. ಈಗ ಏನು ಅಂತಂದ್ರೆ ಒಂದೊಂದು ಕಡೆ ದೇವ್ರ ಪೂಜೆ ಆಗಲಿ ನೈವೇದ್ಯ ಆಗಲಿ ಒಂದೊಂದು ಥರ ಇರ್ತೈತಿ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಉಳ್ಳಾಗಡ್ಡಿ ಇದು ಬೆಳ್ಳುಳ್ಳಿನ ಬಳಸ್ತಾರ ಈಗ ದೇವ್ರ ನೈವೇದ್ಯಕ್ಕೆ, ಕೆಲವೊಂದು ಕಡೆ ಬಳಸಂಗಿರಲ್ಲ. ಈಗ ನಾನು ಇಲ್ಲ ಉಳ್ಳಾಗಡ್ಡಿ ಇದು ಹಾಕ್ಲಾರ್ದನ್ನು ಸಿಂಪಲ್ ಆಗಿ ನಾನು ಕಡಲೆ ಉಸುಳಿ ಮಾಡ್ಕೋತೀನಿ. ನಮ್ಮ ಕಡೆ ಕಾಯ್ತುರಿ ಬಳಸಂಗೇನೆ ಇಲ್ಲ. ಹಾಲು ತೊಗೊಂಡ ನಾನು ಏನು ಮಾಡ್ಯಾನ ಅಂತಾರೆ, ಹಾಲು ಒಲೆ ಮ್ಯಾಗಿಟ್ಟು ಹೊರಗಲ್ಲಿ ಅದು ಸಿರಿ ನೀರಿಗೆ ಒಯ್ದು ಅದನ್ನು ರೆಡಿ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಂಡು ಅಲ್ಕೊಂಡು ನಿಂತುಬಿಟ್ಟೇನಿ. ಒಲೆ ಸಣ್ಣ ಇಟ್ಟಿದ್ದಂಗೆ ಹಾಲು ಸುಟ್ಟು ಸುಟ್ಟು 1 ಲೀಟ್ರ್ ಅವಾಗ 1/2 ಲೀಟ್ರ್ ಆಗ್ಬಿಟ್ಟಾವು. ಅದು ಎಪ್ಪ ಹಾಕಿನಿ ಎಪ್ಪನ ಹಾಕ್ತೀನಿ ನೋಡ್ರಿ ಅದು ಯಾಕೋ. ನಾನು ಮೊಸರನ್ನ ಹಾಕಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಮೊಸರು ಎಪ್ಪ ಹತ್ತಿಲ್ಲ ನೋಡ್ಬೇಕು.
ಬೆಳಗಿಡೋದ್ ನೆನಪನ ಆಗಿಲ್ಲ, ಈಗ ಬೆಳಗ್ಗೆ ಹಾಕತ್ತೆ ನಾನು. ಒಂದ್ ಕಡೆ ಇದೆ ಬೆಳೆ ಇಟ್ಟು ಅಂದ್ರೆ ಇಲ್ಲಿ ಬೆಳೆಗೂ ರೆಡಿ ಆಕವ. ಕರೆಂಟ್ ಹೋಗ್ದ ಮಿಕ್ಸ್ ಮಾಡ್ಕೋಬೇಕಂತ ಅನ್ಕೊಂಡೆ ನೋಡ್ಬೇಕೇನೈತೈತೆ. ಯಾಕಂದ್ರೆ ಕರೆಂಟ್ 4 ಗಂಟೆಗೆ ಹೋಗ್ತಾವಲ್ಲ, 3 ಗಂಟೆ ಮ್ಯಾಗ ಆತು ಈಗ ಟೈಮ್. ಇಲ್ಲಾಂದ್ರೆ ಕಲತಿ ಎಲ್ಲ ತೊಳೆದಿಟ್ಟ ನಮ್ಮ ಮನೆಯೊಳಗೆ ನಿಂದ ರಾತ್ರಿ ನಾನು. ಕಡ್ಲಿ ಉಸಳಿ ರೆಡಿ ಆಗ್ತಾ, ಈಗ ಕೋಸಂಬರಿ ಮಾಡ್ಕೋತೀನಿ. ಕೋಸಂಬರಿ ಒಂದು ಮಾಡ್ಕೊಂಡ ಪಾನಕ ಒಂದು ಮಾಡಿರ್ತೀನಿ. ಪಾನಕ ಮಾಡಿಟ್ಟು ಅದನ್ನು ಹೊಸ ನಮ್ಮ ಕಟ್ಟಿಗೆ ಅದಾವು, ಜಲ್ದಿ ಜಲ್ದಿ ಅನ್ನ ಆಗವಲ್ತು. ಕೋಸಂಬರಿ ಮಾಡಿ ಸೌತಿಕಾಯಿ ಮತ್ತೆ ಗಜ್ರಿ ತಡ್ಕೊಳಕತ್ತೀನಿ. ಹೆಸರು ಬ್ಯಾಳಿದ್ ಮಾಡಾಕತ್ತೆ ನನ್ ಕೋಸಂಬರಿ. ನಾನೀಗ ಲೆಮನ್ ರೈಸ್ ಮತ್ತು ಪುಳಿಯೋಗರೆ ಮಾಡ್ಕೋತೀನಿ. ಮತ್ತು ಇದ್ರೊಳಗನ ಬೆಲ್ಲದ ಅನ್ನನೂ ಮಾಡ್ಕೋತೀನಿ. ಹೊಳೆ ಸಪ್ರೇಟ್ ಮತ್ತು ಸಪ್ಪನನ್ನ ಬೇರೆ ಮಾಡ್ತೀನಿ. ಅದು ತಿನ್ನಾಕತಿ ಬರ್ತೈತಲ್ಲ. ನಾನು ಇಲ್ಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಹಾಗಾಕತ್ತಿಲ್ಲ. ನಮಗೂ ಸಾಕಷ್ಟು ಗೊಂದಲ ಇರ್ತಾವು ನೀವು ಹೇಳೋದ್ರಿಂದ ನಾನು ತಿಳ್ಕೊಂಡಾಗತ್ತೆ ನೋಡ್ರಿ. ಇನ್ನೊಂದು 10-15 ನಿಮಿಷ ಎಷ್ಟ ಕರೆಂಟ್ ಹೋಗ್ಬಿಡ್ತಾವ. ಉದ್ದಿನ ಬೆಳೆ ಮತ್ತೆ ಕಡ್ಲಿ ಬೆಳೆ, ಇವನ್ನ ಉದ್ದಿನ ಬೆಳೆ ಅಂಗಡಿಯಿಂದ ತೊಗೊಂಡಿರ್ತೀವಲ್ಲ, ತೊಳೆದು ಒಣಗಿಸಿಟ್ಟಿರ್ತೇನೆ ನಾನು. ಯಾಕಂದ್ರೆ ಪೌಡರ್ ಕುಡಿಸಿರ್ತಾರ, ಹಂಗ ಡೈರೆಕ್ಟಾಗಿ ಬಳಸೋದು ಚಲೋ ಅಲ್ಲ. ಮೆಣಸಿನಕಾಯಿ ಕಟ್ ಮಾಡಿರ್ತೇನೆ, ಕರಿಬೇವು, ಶೇಂಗಾ ಹಾಕ್ಬೇಕೇನಿಲ್ಲ, ಮರ್ತೋಗುತ್ತೆ. ಶೇಂಗಾ ಮೊದಲು ಹಾಕ್ಬೇಕಿತ್ತು, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಇಟ್ಟಿತ್ತು. ಪುಳಿಯೋಗರೆ ಕೈತಲ್ಲ, ಪುಳಿಯೋಗರೆ ಹಾಕಿದ್ರೆ ಆತು ನಮ್ಮ ಮನೆಯವ್ರಿಗೆ ನಿದ್ದು ಜೋರು ಬರ್ತೈತಿ. ಗೊಂದ್ಕೊಂತ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಜಲ್ದಿ ಯಾಕಿದೆ ಸಮಾಧಾನಲ್ಲಿ ನಾನು ಬಡ ಅದರ ಕೆಲಸ ಮಾಡ್ಕೊಂಡ ಪೂಜೆ ಮಾಡಿದ್ರೆ ಆತಂತೇಳಿ. ಲೇಟಾಗಿದ್ದೀವಿ ಅಂದರೆ ಅವ್ನು ಸೋಮ್ಸ್ ಸೋಮ್ಸ್ ಆಗಿರ್ತೈತಿ, ಯಾವ್ದು ಮಾಡ್ತೀವಿ ಯಾವ್ದು ಬಿಡ್ತೀವಿ, ಹಂಗಾಗಿ ಅದು ಬ್ಯಾಡ್ ಅಂತ ಹೇಳಿನ. ಅಶುಂಠಿ ಆಗತ್ತೆ ನಮಗೆ, ಕೊತ್ತಂಬರಿ ಮೇಲೆ ಹಾಕಲ್ಲ, ಅಷ್ಟಿಗೆ ಹಾಕೋದಿಲ್ಲ.
ನೈವೇದ್ಯಕ್ಕಂದು ಸ್ವಲ್ಪ ಎಲ್ಲರಿಗೂ ಒಂದು ಇದೀಟ ತಿನ್ನ ಹೊರಗೆ ಮತ್ತು ನೈವೇದ್ಯಕ್ಕೆ ಮುಚ್ಚಿಲ್ಲ. ನಾನು ಶೇಂಗಾ ಮೊದಲು ಹಾಕಬೇಕಿತ್ತಲ್ಲ, ಸ್ವಲ್ಪ ಕೆಂಪದು ಏನಾದರೂ ಉದ್ದಿನ ಬೆಳೆ ಮತ್ತು ಕಡಲೆಬೇಳೆ. ಈಗ ರೈಸ್ ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಳ್ಳೋದು. ಜೀರಾ ರೈಸ್ ಅಲ್ಲ, ಇದು ಉದ್ದನೂ ಇರ್ತೈತಿ, ಚಿಂತೆ ಇಲ್ಲ. ಅದೊಂದು ಸಣ್ಣ ಇಟ್ಕೊಂಡಿನಿ ಮತ್ತು ಒಗ್ಗರಣೆ ಒತ್ತಬಾರ್ದು. ಇದನ್ನೀಗ ಮಿಕ್ಸ್ ಮಾಡ್ಕೋತೀನಿ, ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಲೆಮನ್ ರೈಸ್ ಅಂತೂ ಆತು, ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮುಗೀತು. ಈಗ ಬರೀ ಪುಳಿಯೋಗರೆ ಮಾಡೋಣಂತ. ಪುಳಿಯೋಗರೆ ಪಾಗಿಡ್ದಂದೆ ನಾನು, ಹಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಪುಳಿಯೋಗರೆ ಮಾಡಕ್ಕೆ ಬರೋಂಗಿಲ್ಲ, ನಮ್ಮ ಕಡೆ ತಿನ್ನಂಗಿಲ್ಲ ಜಾಸ್ತಿ, ಇಷ್ಟೊಂದು ಪಡೋಂಗಿಲ್ಲ. ಹಂಗಾಗಿ ಎಣ್ಣೆ ಕಾಯಕ್ಕಿಟ್ಟಿನಿ, ಶೇಂಗಾ ಹಾಕೋದು ನಾನು. ಹಾಗೆ ಫಸ್ಟ್ ಶೇಂಗಾ ಹಾಕೋಲಿಲ್ಲ, ಈಗ ಫಸ್ಟ್ ಶೇಂಗಾ ಹಾಕೊಂಡು. ಇಲ್ಲ ನಾನು ಒಣ ಮೆಣಸಿನ್ಕಾಯಿ ಸೇರ್ಸಂಗಿಲ್ಲ. ಶೇಂಗಾ ಎಣ್ಣೆಯೊಳಗೆ ಫ್ರೈ ಆಗ್ಬೇಕು. ಕಡಲೆ ಬ್ಯಾಳಿ ಸೇಮ್ ಆದ್ರೆ ಪುಳಿಯೋಗರೆ ಪೌಡರ್ ಇರ್ತೈತಲ್ಲ, ಪುಳಿಯೋಗರೆ ಪೌಡರ್ ಹಾಕೊಂಡಿರ್ತೀನಿ. ಕರಿಬೇವು ಹಿಂದ ಕರಿಬೇವು ಹುಡ್ಕೊಂಡು ಬರಕ ಹೋಗಿ ನೀ ಭಾಳ ಎಲೆಕ್ ಬಂದ್ಬಿಟ್ಟಿತ್ತ, ಫುಲ್ ಹಸಿರೈತಿ. ಹಿಂಗೆ ಬಟ್ಟೆ ದಾಟಿ ಹೋಗ್ಬೇಕಲ್ಲ, ಸಣ್ಣ ಹಸಿರು ಹಾವಿನ ಹಾವುಗಳು ಇರ್ತಾವೆ ಗಿಡಗಳ ಮೇಲೆ ಜಾಸ್ತಿ, ಹಂಗಾಗಿ ಭಾಳ ಎದಕ್ ಬಂದ್ಬಿಟ್ಟಿತ್ತ. ಎಂಟಿಯರ್ ಪುಳಿಯೋಗರೆ ಮಸಾಲೆ ಇದ್ರೊಳಗೆ ಏನೇನು ಇರ್ತೈತಿ ಏನೇನಿಲ್ಲ ನಮಗಂತೂ ಗೊತ್ತಿಲ್ಲ ನೋಡ್ರಿ. ಉಪ್ಪು ಇರ್ತೈತಿ ಏನಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಹಾಕ್ತೀನಿ. ಯಾವಾಗ ಹೋಗಿ ಈಗೊಂದು 2 ವರ್ಷದಿಂದ ಕಡೆ ಏನೋ ಮಾಡಿದ್ದೆ ಅಂತ ಅನಿಸ್ತತಿ, ಗೊತ್ತಿಲ್ಲರಿ. ಏನಾದ್ರು ತಪ್ಪ ಆದರೆ ಹೇಳ್ರಿ ಮತ್ತೆ. ಅಯ್ಯೇನಪ್ಪ ಅನಿಸಿಲ್ಲ, ನಮ್ಮ ಕಡೆ ರೊಟ್ಟಿನ ಸ್ಪೆಷಲ್ ಅಲ್ರಿ ರೊಟ್ಟಿ ಪಲ್ಲೆ, ಹಂಗಾಗಿ ಅದನ್ನ ಮಾಡ್ತಾರೆ. ಇಲ್ಲಿ ಅರ್ಶಿನ ಪೌಡರ್ ಹಾಕ್ಕೊಳಕತ್ತೀನಿ, ಅದು ಇಷ್ಟು ಹಾಕಲಿಲ್ಲ ನಾನು. ಪುಳಿ ಉಪ್ಪು ಹಾಕಿದ್ನ, ಪುಳಿಯೋಗರೆ ಇರ್ತೈತೆ ಅನ್ನೋದು ಒಂದು ಗೊತ್ತು, ಪುಳಿಯೋಗರೆ ಅಂದ್ರೆ. ಬೆಲ್ಲದನ್ನು ಸ್ವಲ್ಪ ನೋಡ್ಕೋತೀನಿ. ಒಟ್ಟಿನಲ್ಲಿ ಹಿಂಗೆ ಮಾಡಿ ನೋಡ್ರಿ ಹೆಂಗಂತ ಗೊತ್ತಿಲ್ಲ ನನಗೂ. ಎಣ್ಣೆ ಕಡಿಮೆ ಆತ ಅಂತ ಅನಿಸ್ತು, ನಾನು ಯಾವಾಗಲೂ ಎಣ್ಣೆ ಕಡಿಮೆನ ಹಾಕ್ಕೊಳ್ಳೋದು. ಇಂದು ಪುಳಿಯೋಗರೆ ರೆಡಿ ಆದ ನೋಡ್ರಿ, ಸಿಂಪಲ್ ಆಗಿ ನಾನು ಮಾಡಿರೋದ ನನ್ನ ಸ್ಟೈಲಲ್ಲಿ. ಇನ್ನು 2 ನಿಮಿಷ ಐತಿ ಕರೆಂಟ್ ಹೋಗಕ್ಕೆ. ಇಲ್ಲಿ ಹೆಂಗಿದ್ರು ಅನ್ನ ಮಾಡ್ಕೊಂಡೇನಲ್ಲ, ಒಂದಿಸ ನೀರು ಹಾಕಿ ಇದನ್ನು ಬೆಲ್ಲದ ಬೆಲ್ಲ ಕರಗಿಸ್ಕೋತೇನೆ. ಕರಗಿಸ್ಕೊಂಡು ಅವನಿಗೆ ತುಪ್ಪದ ಒಗ್ಗರಣೆ ಗೋಡಂಬಿ ಹಾಕಿ ಅದರೊಳಗೆ ಮಿಕ್ಸ್ ಮಾಡ್ಕೋತೀನಿ. ಒಂದು ಅದು ನೀಟ್ ಕುಡ್ಕೊಳಂಗೆ ಒಂದು ಕುದಿ ಕುದಿಸು ಅಷ್ಟ ನೋಡ್ರಿ. ನಮ್ಮ ನೀರು ಹೇಳಿದ್ರು ಬಾಗ್ಲ ತೊಳೆದೆ ನೀನು ರಂಗೋಲಿ ಹಾಕಿ.
ಹಾಕಿ ಬಂದು ಇಲ್ಲೊಳಗೆ ಪೂಜೆ ಮಾಡ್ಕೊಂಡು ಆಮ್ಯಾಗ ಈ ಕಡಲೆ ಬಾಳೆ ಮರಿ ಐತಿ ಏನು ಕಟ್ಟಿಲ್ಲ. ಆಮ್ಯಾಗ ಎಲ್ಲ ಮೊದಲು ನೈವೇದ್ಯ ರೆಡಿ ಆಗ್ಬೇಕಂತ ಮತ್ತು ಹೂರ್ಣ ಹೊರಗೆ ರುಬ್ಬೋದಾಯ್ತು. ಬ್ಯಾಳೆ ಕುದ್ದ ನೋಡ್ರಿ, ಹಾ ಬ್ಯಾಳೆ ಮಸ್ತ್ ಕುದ್ದವ, ಬೆಲ್ಲ ಜಜ್ಜಿ ಬೇಕೆ, ಬೆಲ್ಲ ಜಜ್ಜಿ ಇಟ್ಕೊಂಡಿರ್ತೇನೆ ನಾನು ಐತೆ ಆಗಿರೋ ಮಾಡಿದ್ನಲ್ಲ ಮತ್ತು ಅದೊಂದು ಕೆಲಸ ತಿಪ್ಪ ಅನ್ಕೊಂಡಿದ್ವಿ. ಈ ಕಟ್ ತಗೋಬೇಕಲ್ಲ ಕಟ್ಟಿನ ಸಾರು ಮಾಡಕ್ಕೆ. ನಾವು ಹೋಳಿಗೆ ಹಿಡದೇ ಇದ್ರೂ ಪರವಾಗಿಲ್ಲ, ಹೂರ್ಣದ ಐದು ಸಣ್ಣ ಸಣ್ಣವರಲ್ಲಿ ಎಷ್ಟು ನಿಮ್ಗೆ ಅನುಕೂಲ ಆದಂಗೆ ಉಂಡಿ ಮಾಡೇ ಇಟ್ಕೋಬೇಕಂತ. ಉಂಡಿ ಥರ ಮಾಡಿ ಅದು ಲಕ್ಷ್ಮಿಗೆ ಭಾಳ ಇಷ್ಟ ಅಂತ, ಹಂಗಾಗಿ ನಾನು ಹಂಗೆ ಮಾಡ್ತೀನಿ ಹೋಳಿಗೆ. ಆಮ್ಯಾಗೆಲ್ಲ ಪೂಜೆ ಎಲ್ಲ ಮುಗಿದ ನಂತರ ಹೋಳಿಗೆ ಮಾಡ್ಕೋತೀನಿ. ಯಾಕಂದ್ರೆ ಹೋಳಿಗೆ ಮಾಡ್ಕೊಂಡ್ ಕುಂದ್ರ ಟೈಮ್ ಸಾಕಾಗಿಲ್ಲ ಅದಕ್ಕಾಗಿ. ನಿಮ್ಗ ಪೂಜೆದ್ ಲಾಕ್ ಫಸ್ಟ್ ಬರ್ಬೋದ ಇದ ಹಿಕ್ಕಟ್ ಬರ್ಬೋದ. ನಾನು ಇದನ್ನೆಲ್ಲಾನು ಡಿಟೇಲ್ ಆಗಿ ಯಾಕೆ ವಿಡಿಯೋ ಮಾಡ್ತೇನೆ ಅಂತಂದ್ರ ನನ್ನಲ್ಲಾಗೋ ಸರಿ ತಪ್ಪುಗಳನ್ನ ನೀವು ನೋಡಿ ಹೇಳಿದ್ರಂದ್ರ ನಾನು ನೆಕ್ಸ್ಟ್ ಟೈಮ ಹೋದ ನೋಡ್ರಿ ಕರೆಂಟ್ ಮೊದಲೆಲ್ಲ ಐದಕ್ಕೆ ತೆಗಿತಿದ್ರಿ, ಇವ್ರು ಆಗಕದೇ ಆಗತ್ತಾರೆ ತೋಳೋರು. ಅದು ನೀರು ಕಡಿಮೆ ಅದು ಹಂಗಾಗಿ ಅದಕ್ಕೆ ನೀರು ಹಾಕಿ ನೋಡ್ರಿ ಈಗ ಹೆಂಗ್ ಬರಾಕತ್ ಕತ್ಲು. ಇದು ಕಟ್ ತೆಗೆದಿಟ್ಟು ಹೋಗ್ತೀನಿ, ಈ ಕಟ್ ಸಾರು ಕಾಸ್ತೀನಿ. ಮೊದಲು ಪೂಜೆಗೆ ಏನೇನು ಬೇಕಲ್ಲ ಅದನ್ನು ತಯಾರಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅವಸರ ಮಾಡಲಾರ್ದನ್ನು ಸಮಾಧಾನಲಿ ಶಾಂತ ರೀತಿಯಿಂದ ಮಾಡಕತ್ತೀನಿ.